ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಫಲಿತಾಂಶ ಬಂದ ನಂತರ ನೆಕ್ಸ್ಟ್ ಪ್ರೊಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಪ್ರಾರಂಭವಾಗುತ್ತೆ. ಇವತ್ತು ನಿಮ್ಮ ಇದರಲ್ಲಿ ಯಾವೆಲ್ಲ ಮೇಜರ್ ಡಾಕ್ಯುಮೆಂಟ್ಸ್ ಕೂಡ ಬೇಕು ಕಡ್ಡಾಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ವಿದ್ಯಾರ್ಥಿಗಳು ಲೈಕ್ ಮಾಡ್ಬೋದು. ಎಲ್ಲ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಕಡ್ಡಾಯವಾಗಿರಬೇಕಾಗುತ್ತೆ. ಇದನ್ನು ಆನ್ಲೈನಲ್ಲಿ ಮಾಡ್ತಾರೋ ಆಫ್ಲೈನಲ್ಲಿ ಮಾಡ್ತಾರೋ ಅದನ್ನೆಲ್ಲ ನಿಮಗೆ ನೋಟಿಫೈನ ಮಾಡ್ತಾರೆ. ಇದೇ ಮೊದಲು ಬಂದುಬಿಟ್ಟು ನಿಮ್ಮದು ಸಿ ಇ ಟಿ ಅಪ್ಲಿಕೇಷನ್ ಫಾರ್ಮ್ ಬೇಕಾಗುತ್ತೆ. ಅಪ್ಲಿಕೇಷನ್ ಫಾರ್ಮ್ ತೊಗೊಂಡಿಲ್ಲ ಅಂದರೆ ಮತ್ತೆ ಅದನ್ನು ಪ್ರಿಂಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಪ್ರಿಂಟ್ ಔಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿದ ನಂತರ ನಿಮಗೆ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಅದನ್ನು ಮಾತ್ರ ನೀವು ಪ್ರಯೋಜನ ಇರುತ್ತೆ. ಅದೇ ರೀತಿ ನಿಮ್ಮದು ಕೆ ಸಿ ಟಿ ಅಡ್ಮಿಟ್ ಕಾರ್ಡ್, ನಿಮಗೆ ಕೆ ಸಿ ಟಿ ಆಲ್ ಟಿಕೆಟ್ ಕೊಡಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ಫೀಸ್ ಪೇಮೆಂಟ್ ಪ್ರೂಫ್, ನೀವು ಸಿ ಇ ಟಿಗೆ ಫೀಸ್ ಪೇಮೆಂಟ್ ಮಾಡಿರ್ತಾರಲ್ಲ ಆ ಪ್ರೂಫ್ ಕೊಡಬೇಕಾಗುತ್ತೆ. ನಿಮ್ಮ ಎಸ್ ಎಲ್ ಸಿ ಮಾರ್ಕ್ ಶೀಟ್ ಆ್ಯಂಡ್ ಸರ್ಟಿಫಿಕೇಟ್, ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗುತ್ತೆ. ಒರಿಜಿನಲ್ ಕೂಡ ಬಂದಿದ್ದರೆ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಕಂಪಲ್ಸರಿ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾವ 7 ವರ್ಷ ಅಂತ ನಿಮಗೆ 1ರಿಂದ 10ನೇ ತರಗತಿ ಅಥವಾ 1ರಿಂದ 12ನೇ ತರಗತಿಯಲ್ಲಿ ನಿಮ್ಮದು ಮಿನಿಮಮ್ 7 ವರ್ಷ ನಿಮಗೆ ಕಡ್ಡಾಯವಾಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸ್ಟಡಿ ಸರ್ಟಿಫಿಕೇಟ್ಗೆ ನಿಮ್ಮ ಬಿ ಇ ಆಫೀಸರ್ ಕೈಯಲ್ಲಿ ಕಡ್ಡಾಯವಾಗಿ ನಿಮ್ಮ ಸಹಿ ಕೂಡ ಕಡ್ಡಾಯವಾಗಿ ಆಗಬೇಕಾಗುತ್ತೆ. ನೀವು ನಿಮ್ಮ ಶಾಲಾ ಮಟ್ಟದಲ್ಲಿ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟನ್ನು ತೆಗೆದುಕೊಂಡು ನಿಮಗೆ ಶಾಲಾ ವ್ಯಾಪ್ತಿಯಲ್ಲಿ ಯಾವ್ಯಾವ ಶಿಕ್ಷಣ ಇಲಾಖೆ ಬರುತ್ತೆ ಆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಹಿ ಬಂದುಬಿಟ್ಟು ಕಡ್ಡಾಯವಾಗಿರಬೇಕಾಗುತ್ತೆ. ಇನ್ ಕೇಸ್ ಫಾರ್ಮೆಟ್ ಬಗ್ಗೆ ಬೇಕಾದರೆ ನಾವು ಕೊಡಬೇಕಾದ್ರೆ ವಿಡಿಯೋನ ಮಾಡ್ತೀವಿ. ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಎರಡೂ ಬೇಕಾಗುತ್ತೆ. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಎಕ್ಸ್ಪೈರ್ ಆಗಿದ್ದರೆ ಅದನ್ನು ರಿನಿವಲ್ ಮಾಡಿಸ್ಕೊಳ್ಳಿ. ನಂತರ ರೂರಲ್ ಕನ್ನಡ ಮೀಡಿಯಂ, ರೂರಲ್ ಸರ್ಟಿಫಿಕೇಟ್ ರೂರಲ್ ಕಡ್ಡಾಯವಾಗಿ ಬೇಕಾಗುತ್ತೆ. ಅದಕ್ಕೆ ಕೂಡ ಎಲ್ಲ ಸಹಿ ಕೂಡ ಇರಬೇಕಾಗುತ್ತೆ. ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಕೂಡ ಕಡ್ಡಾಯವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಜನರಲ್ ಮೆರಿಟ್ ಅಂದರೆ ಬರ್ತೀರ. ಅಲ್ಲಿ ಕನ್ನಡ ಮೀಡಿಯಂ ಬಂದುಬಿಟ್ಟು 1ನೇ ತರಗತಿಗಿಂತ ಕನ್ನಡದ ಮೀಡಿಯಂ ಮೇಲೆ ಹೋದರೆ ನೀವು ಎಲಿಜಿಬಲ್ ಆಗ್ತೀರಾ. ಅದೇ ರೀತಿ ನೀವು ಪೇರೆಂಟ್ಸ್ ಕೂಡ ಅಂಡರ್ ಐಡಿ ಕ್ಲೈಮ್ ಮಾಡ್ತೀರಂದರೆ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್, ಹೋಮ್ ಟೌನ್ ಸರ್ಟಿಫಿಕೇಟ್, ಡೊಮಸ್ಟಲ್ ಸರ್ಟಿಫಿಕೇಟ್ ಅವನ್ನೆಲ್ಲ ಬೇಕಾಗುತ್ತೆ. ಅದೇ ರೀತಿ ನಿಮಗೆ ಇನ್ ಕೇಸ್ ನೀವು ಜಮ್ಮು ಆ್ಯಂಡ್ ಕಾಶ್ಮೀರ ಅದೇ ರೀತಿ ಅದರ್ ಮೈಗ್ರೆಂಟ್ ಕೂಡಗಳಿಗೆ ಬರ್ತೀರಂದರೆ ಕೂಡ ಕಡ್ಡಾಯವಾಗಿ ಅಲ್ಲಿನ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿರೋ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಪ್ರೇಟಾಗಿ ತಿರುಗಿ ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗೆ ಗೆಜೆಟೆಡ್ ಆಫೀಸರ್ ಸಹಿ ಕಡ್ಡಾಯವಾಗಬೇಕಾಗುತ್ತೆ. ಈ ಎಲ್ಲ ಸೂಕ್ತ ದಾಖಲೆಗಳನ್ನು ರೆಡಿ ಮಾಡ್ಕೊಳ್ಳಿ.